ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಒಂದು ಕ್ವಶನ್ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ನೋಡಿ ನೋಡಿ ಈ ವರ್ಷ ನವೆಂಬರ್ ಹದಿನೈದು ಮತ್ತು ಹದಿನಾರರಂದು ಭಾರತೀಯ ನೌಕಾಪಡೆಯಿಂದ ಸಿ ವಿಜಿಲ್ ಎರಡು ಸಾವಿರದ ಇಪ್ಪತ್ತೆರಡು ವ್ಯಾಯಾಮವನ್ನು ಆಯೋಜಿಸಲಾಗಿದೆ ಹಾಗಾದ್ರೆ ಈ ವರ್ಷದ ಈ ಸಿ ವಿಜಿಲ್ ಎರಡು ಸಾವಿರದ ಇಪ್ಪತ್ತೆರಡು ವ್ಯಾಯಾಮವು ಎಷ್ಟನೇ ಆವೃತ್ತಿಯದ್ದಾಗಿದೆ ಸ್ನೇಹಿತರ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಮೂರನೇ ಆವೃತ್ತಿಯದ್ದಾಗಿದೆ ಇಲ್ಲಿ ಮುಖ್ಯವಾಗಿ ಯಾವ ಒಂದು ಪಡೆ ಆಯೋಜನೆ ಮಾಡುತ್ತದೆ ಇದನ್ನು ಅಂತಂದರೆ ನೋಡಿ ಸಿ ವಿಜಿಲ್ ಅನ್ನು ಮುಖ್ಯವಾಗಿ ಪ್ರತಿ ವರ್ಷ ಭಾರತೀಯ ನೌಕಾಪಡೆ ಓಕೆ ಇದು ಇಂಪಾರ್ಟೆಂಟ್ ಆಗಿರಲಿ ಯಾವ ಪಡೆ ಆಯೋಜನೆ ಮಾಡುತ್ತದೆ ಅಂತಂದರೆ ಭಾರತೀಯ ನೌಕಾಪಡೆ ಪ್ರತಿ ವರ್ಷ ಸಿ ವಿಝಿಲ್ ವ್ಯಾಯಾಮವನ್ನು ಆಯೋಜಿಸುತ್ತದೆ ನೋಡಿ ಈ ವರ್ಷ ಸಿ ವಿಝಿಲ್ ವಿಜಿಲ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಹೇಳ್ತೀವಿ ಸೊ ಕೋಸ್ಟಲ್ ಡಿಫೆನ್ಸ್ ಎಕ್ಸಸೈಸ್ ಟು ಎನ್ಹ್ಯಾನ್ಸ್ ಇಂಡಿಯಸ್ ಮ್ಯಾರಿಟೈಮ್ ಸೆಕ್ಯುರಿಟಿ ಓಕೆ ಇಂಡಿಯನ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಇದನ್ನು ಪ್ರತಿ ವರ್ಷ ಆಯೋಜನೆ ಮಾಡುತ್ತದೆ ನೋಡಿ ಏನಿದೆ ಹಂಗಾದ್ರೆ ನೋಡಿ ಇದು ಮುಖ್ಯವಾಗಿ ಪ್ಯಾನ್ ಇಂಡಿಯಾ ಕರಾವಳಿ ರಕ್ಷಣಾ ವ್ಯಾಯಾಮದ ಮೂರನೇ ಆವೃತ್ತಿಯಾಗಿ ಆಗಿದೆ ಇಂದಿನ ಆವೃತ್ತಿಯನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಲಾಗಿತ್ತು ಭಾರತೀಯ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಉದ್ದೇಶದಿಂದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಮುದ್ರ ಜಾಗರಣೆ ನೋಡಿ ಸಿ ವಿಜಿಲ್ ಅಂತ ಅಂದರೆ ಮುಖ್ಯವಾಗಿ ಕನ್ನಡದಲ್ಲಿ ಸಮುದ್ರ ಜಾಗರಣೆಯನ್ನು ಪರಿಕಲ್ಪನೆಯನ್ನು ಮಾಡಲಾಯಿತು ನೋಡಿ ಇಲ್ಲಿ ಮುಖ್ಯವಾಗಿ ಇಂಗ್ಲೀಷಲ್ಲಿ ಇದನ್ನು ಸಿ ವಿಜಿಲ್ ಅಂತ ಕರೀತಾರೆ ಆದರೆ ಸಂಪೂರ್ಣವಾಗಿ ಕನ್ನಡದಲ್ಲಿ ನಿಮಗೆ ಸಮುದ್ರ ಜಾಗರಣೆ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಕೇಳಿದರೆ ನೀವು ಅದಕ್ಕೂ ಕೂಡ ಆನ್ಸರ್ ಮಾಡಬೇಕಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಯೋಜನೆ ಮಾಡಲಾಗಿತ್ತು ಇದು ಭಾರತದ ಅತಿ ದೊಡ್ಡ ಟ್ರೋಪೆಕ್ಸ್ ವ್ಯಾಯಾಮದ ಉಪಕ್ರಮದ ಮೇರೆಗೆ ನಿರ್ಮಾಣವಾಗಿದೆ ಸ್ನೇಹಿತರ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಟ್ರೋಪೆಕ್ಸ್ ಹಾಗಾದ್ರೆ ಈ ಟ್ರೋಪೆಕ್ಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಟ್ರೋಪೆಕ್ಸ್ ಅಂತಂದರೆ ನೋಡಿ ಥಿಯೇಟರ್ ಲೆವೆಲ್ ರೆಡಿನೆಸ್ ಆಪರೇಷನಲ್ ಎಕ್ಸಸೈಸ್ ಅಂತ ಹೇಳ್ತೇವೆ ಈ ಟ್ರೋಪೆಕ್ಸ್ ಅಥವಾ ಟ್ರೋಪೆಕ್ಸ್ ಭಾರತೀಯ ನೌಕಾಪಡೆಯದಿಂದ ದ್ವೈವಾರ್ಷಿಕ ವ್ಯಾಯಾಮವಾಗಿದೆ ನೆನ್ಪುಟ್ಗಳು ಸೊ ಇದು ಈ ವ್ಯಾಯಾಮದ ಅಂಗವಾಗಿಯೇ ಸಿ ವಿಜಿಲ್ ಅಥವಾ ಸಮುದ್ರ ವಿತರಣೆ ಅಂತಕ್ಕಂಥ ವ್ಯಾಯಾಮವನ್ನು ನಡೆಸಲಾಗುತ್ತದೆ ಇನ್ನು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ನೋಡಿ ವಂಗಲ್ ಉತ್ಸವ ಓಕೆ ವಂಗಲ ಉತ್ಸವ ಅಥವಾ ಹಂಡ್ರೆಡ್ ಡ್ರಮ್ಸ್ ಉತ್ಸವ ಮೇಘಾಲಯದ ಕೆಳಗಿನ ಯಾವ ಬುಡಕಟ್ಟು ಸಮುದಾಯದ ಜನಪ್ರಿಯ ಹಬ್ಬವಾಗಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ವಂಗಲ ಉತ್ಸವ ಅಥವಾ ಫೆಸ್ಟಿವಲ್ ಆಫ್ ಅಂಡ್ರೆಡ್ ಡ್ರಮ್ಸ್ ಅಂತ ಹೇಳ್ತೀವಿ ಸೊ ಇದು ಎಲ್ಲಿ ಯಾವುದು ಅಂದರೆ ಗಾರೋ ಸ್ನೇಹಿತರೆ ಓಕೆ ನೋಡಿ ಮೇಘಾಲಯದ ಗಾರೋ ಬುಡಕಟ್ಟು ಸಮುದಾಯ ಈ ಒಂದು ಉತ್ಸವವನ್ನು ಆಚರಣೆ ಮಾಡುತ್ತದೆ ಸೊ ಈ ಒಂದು ಉತ್ಸವಕ್ಕೆ ಮುಖ್ಯವಾಗಿ ಬುಡಕಟ್ಟು ಸಮುದಾಯದ ಆ ಒಂದು ಸಚಿವಾಲಯ ಪ್ರೇರೇಪಣೆ ನೀಡುತ್ತದೆ ಈ ಒಂದು ಇದಕ್ಕೆ ವಿಶ್ವ ವಿಶ್ವದ ಪ್ರಮುಖ ದೇಶಗಳು ಭಾಗವಹಿಸ್ತಾ ಇದ್ದಾವೆ ಸೊ ಇಲ್ಲಿ ಹಂಡ್ರೆಡ್ ಡ್ರಮ್ಸ್ ಅಂತ ನೋಡು ಇಲ್ಲಿ ಅವರು ಹಿಡ್ಕೊಂಡಿರತಕ್ಕಂಥ ಡ್ರಮ್ಮನ್ನು ನೀವು ಗಮನಿಸಬಹುದು ಅತ್ಯಂತ ದೊಡ್ಡ ದೊಡ್ಡ ಡ್ರಮ್ಗಳಿಂದ ಇಲ್ಲಿ ಆ ಒಂದು ಉತ್ಸವವನ್ನು ಆಚರಣೆ ಮಾಡಲಾಗುತ್ತದೆ ನೋಡಿ ಈ ವರ್ಷ ಈ ವಂಗಲ ಉತ್ಸವ ಏನಿದೆ ನಲವತ್ತಾರನೇ ಆವೃತ್ತಿಯದ್ದಾಗಿದೆ ನವೆಂಬರ್ ಹತ್ತರಂದು ಆರಂಭವಾಗಿದೆ ಇನ್ನೂ ಅದು ಕೊನೆಗೊಂಡಿಲ್ಲ ಓಕೆ ವಂಗಲ ಉತ್ಸವ ನಲವತ್ತಾರನೇ ಆವೃತ್ತಿ ಇಲ್ಲಿ ಮುಖ್ಯವಾಗಿ ವಂಗಲ ಹಬ್ಬವು ಮೇಘಾಲಯದ ಗಾರೋ ಸಮುದಾಯದ ಜನಪ್ರಿಯ ಹಬ್ಬವಾಗಿದೆ ಇದನ್ನು ನೂರು ಡ್ರಮ್ಸ್ ಉತ್ಸವ ಎಂದು ಕೂಡ ಕರೀತಾರೆ ಇದು ಗಾರೋ ಬುಡಕಟ್ಟಿನ ಮುಖ್ಯ ದೇವತೆಯಾದ ನೋಡಿ ಸಲ್ಜಾಂಗ್ ಅನ್ನ ಗೌರವಿಸುವ ಸುಗ್ಗಿಯ ಹಬ್ಬವಾಗಿದೆ ಸಲ್ಜಾಂಗ್ ಅಂತ ಅಂದ್ರೆ ಮುಖ್ಯವಾಗಿ ಫಲವತ್ತತೆಯ ಸೂರ್ಯ ದೇವರು ಅಂತ ಕರಿತೀವಿ ಇದು ಗಾರೋ ಬುಡಕಟ್ಟು ಸಮುದಾಯದ ದೇವರು ಸುಗ್ಗಿಯ ದೇವರು ಅಂತ ಹೇಳ್ತೀವಿ ಸ್ನೇಹಿತರ ಹಾಗಾದ್ರೆ ಈ ಗಾರೋಗಳು ಯಾರು ಅಂತ ನೋಡೋದಾದ್ರೆ ನೋಡಿ ಗಾರೋ ಅಂತ ಇದು ಇವರು ಮುಖ್ಯವಾಗಿ ಟಿಬೇಟೋ ಬರ್ಮನ್ ಜನಾಂಗೀಯ ಬುಡಕಟ್ಟು ಜನಾಂಗ ಇವರು ಮುಖ್ಯವಾಗಿ ಭಾರತದ ಮೇಘಾಲಯ ಅಸ್ಸಾಂ ತ್ರಿಪುರ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳಲ್ಲಿ ಮತ್ತು ಬಾಂಗ್ಲಾದೇಶದ ಹತ್ತಿರದ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಇನ್ನು ಮೂರನೇ ಕ್ವಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಡಬ್ಲ್ಯೂ ಎಮ್ ಒ ನೋಡಿ ಡಬ್ಲ್ಯೂ ಎಮ್ ಒ ಅಂದರೆ ವರ್ಲ್ಡ್ ಮೆಟರಾಲಜಿಕಲ್ ಆರ್ಗನೈಜೇಷನ್ ವಿಶ್ವ ಹವಾಮಾನ ಸಂಸ್ಥೆ ಸೊ ಇದು ಬಿಡುಗಡೆ ಮಾಡಿದ ಏಷ್ಯಾದ ಹವಾಮಾನ ವರದಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಏಷ್ಯಾದ ಯಾವ ದೇಶವು ಹವಾಮಾನ ವೈಪರೀತ್ಯದಿಂದಾಗಿ ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಅನುಭವಿಸಿದೆ ನೋಡಿ ಮುಖ್ಯವಾಗಿ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಡಬ್ಲ್ಯೂ ಎಮ್ ಒ ಓಕೆ ಸೊ ಅದರ ಹೆಸರೇನು ಏಷ್ಯನ್ ಕ್ಲೈಮೇಟ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಒನ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಈ ರಿಪೋರ್ಟ್ನ ಹೆಸರೇನು ಏಷ್ಯಾ ಕ್ಲೈಮೇಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಚೀನಾ ಚೀನಾ ದೇಶವು ಹವಾಮಾನ ವೈಪರೀತ್ಯದಿಂದಾಗಿ ವಿಶ್ವದಲ್ಲೇ ಏಷ್ಯಾದಲ್ಲೇ ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಅನುಭವಿಸಿರತಕ್ಕಂಥದ್ದು ಇನ್ನು ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದನ್ನೇ ಕೇಳ್ಬೋದು ನಿಮಗೆ ಡಬ್ಲ್ಯೂ ಎಮ್ ಒ ಬಿಡುಗಡೆ ಮಾಡಿರ್ತಕ್ಕಂಥ ಈ ವರದಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ ಭಾರತ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾದರೆ ಇಲ್ಲಿ ಮೂರನೇ ಸ್ಥಾನದಲ್ಲಿ ಜಪಾನ್ ಇದೆ ಓಕೆ ಈ ಮೂರು ದೇಶಗಳು ಕ್ರಮವಾಗಿ ಏಷ್ಯಾದ ಹವಾಮಾನ ವರದಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಹವಾಮಾನ ವೈಪರೀತ್ಯದಿಂದಾಗಿ ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಅನುಭವಿಸಿರ್ತಕ್ಕಂಥ ದೇಶಗಳಲ್ಲಿ ಚೀನಾ ಭಾರತ ಜಪಾನ್ ಹಗ್ರವಾಗಿ ಕ್ರಮವಾಗಿ ಮೂರು ಸ್ಥಾನಗಳನ್ನು ಪಡೆದುಕೊಂಡಿವೆ ಓಕೆ ನೋಡಿ ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿತ್ತು ಏಷ್ಯನ್ ರೀಜನಲ್ ವಾರ್ಮಿಂಗ್ ಫಾಸ್ಟರ್ ದ್ಯಾನ್ ಗ್ಲೋಬಲ್ ಆವರೇಜ್ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ಸೊ ಡಬ್ಲ್ಯೂ ಎಮ್ ಒ ಇಲ್ಲಿ ರಿಪೋರ್ಟ್ ಮಾಡಿರ್ತಕ್ಕಂಥದ್ದು ಏನಿದೆ ಹಾಗಾದ್ರೆ ನೋಡಿ ಇದನ್ನು ಮುಖ್ಯವಾಗಿ ಏನಂತ ಕರೀತಾರೆ ಸ್ಟೇಟ್ ಆಫ್ ದ ಕ್ಲೈಮೇಟ್ ಇನ್ ಏಷ್ಯಾ ಟೂ ತೌಸಂಡ್ ಟ್ವೆಂಟಿ ಒನ್ ರಿಪೋರ್ಟ್ ಇದು ಏಷ್ಯಾ ಹವಾಮಾನ ಎರಡು ಸಾವಿರದ ಇಪ್ಪತ್ತೊಂದು ಅಂತಕ್ಕಂಥ ವರದಿಯನ್ನು ವಿಶ್ವ ಹವಾಮಾನ ಸಂಸ್ಥೆ ಮತ್ತು ಯು ಎನ್ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗವು ಅಂದರೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗವು ಏಷ್ಯಾ ಮತ್ತು ಪೆಸಿಫಿಕ್ ನೋಡಿ ಎಸ್ ಅಂತ ಹೇಳ್ತೀವಿ ಏಷ್ಯಾ ಮತ್ತು ಪೆಸಿಫಿಕ್ ಈಜಿಪ್ಟ್ನಲ್ಲಿ ಕೋಪ್ ಟ್ವೆಂಟಿ ಸೆವೆನ್ನಲ್ಲಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಅಂದರೆ ಏಷ್ಯಾ ಈ ಈ ಒಂದು ಈಜಿಪ್ಟ್ನಲ್ಲಿ ನಡೀತಾ ಇದೆ ಅಲ್ಲ ಕೋಪ್ ಟ್ವೆಂಟಿ ಸೆವೆನ್ ಸಮ್ಮೇಳನದಲ್ಲಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಸೊ ಇಲ್ಲಿ ಮುಖ್ಯವಾಗಿ ಏಷ್ಯಾದಲ್ಲಿ ಚೀನಾ ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಕಂಡಿದೆ ಸ್ನೇಹಿತರ ಹವಾಮಾನ ವೈಪರೀತ್ಯದಿಂದಾಗಿ ಇದು ನೋಡಿ ಆಗಿ ಹದಿನೆಂಟು ಪಾಯಿಂಟ್ ನಾಲ್ಕು ಶತಕೋಟಿ ಅಮೇರಿಕನ್ ಡಾಲರ್ ಮೊತ್ತವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ನೋಡಿ ಯಾವುದರಿಂದಾಗಿ ಹವಾಮಾನ ವೈಪರೀತ್ಯದಿಂದಾಗಿ ಹದಿನೆಂಟು ಪಾಯಿಂಟ್ ನಾಲ್ಕು ಶತಕೋಟಿ ದುಡ್ಡನ್ನು ಕಳೆದುಕೊಂಡಿದೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ನಮ್ಮ ಭಾರತ ನೋಡಿ ನಮ್ಮ ಭಾರತ ಕೂಡ ಮೂರು ಪಾಯಿಂಟ್ ಎರಡು ಶತಕೋಟಿ ಅಮೇರಿಕನ್ ಡಾಲರ್ನಷ್ಟು ನಷ್ಟವನ್ನು ಅನುಭವಿಸಿದೆ ಇಲ್ಲಿ ಮುಖ್ಯವಾಗಿ ಮತ್ತು ಥೈಲ್ಯಾಂಡ್ ಅದರ ಜೊತೆ ನೋಡಿ ಇಲ್ಲಿ ಮುಖ್ಯ ಥೈಲ್ಯಾಂಡ್ ಜೀರೋ ಪಾಯಿಂಟ್ ಆರು ಶತಕೋಟಿನಲ್ಲಿ ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಉಂಟು ಮಾಡಿಕೊಂಡಿದೆ ಆ ತದನಂತರ ಇಲ್ಲಿ ಚಂಡಮಾರುತಗಳ ಒಂದು ಬಾ ನೋಡಿ ಪ್ರಾ ಒಂದು ಪ್ರವಾಹವು ಚೀನಾದಲ್ಲಿ ಪ್ರವಾಹ ಅಂತ ಬಂದರೆ ನೋಡಿ ಪ್ರವಾಹ ಅಂತ ಬಂದರೆ ಚೀನಾದಲ್ಲಿ ಒಂದನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಇನ್ನು ಥೈಲ್ಯಾಂಡ್ ಜೀರೋ ಪಾಯಿಂಟ್ ಆರು ಶತಕೋಟಿಯನ್ನು ಆರ್ಥಿಕ ನಷ್ಟ ಉಂಟು ಮಾಡಿದೆ ಇನ್ನು ಚಂಡಮಾರುತಗಳು ಭಾರತದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಶತಕೋಟಿ ಅಮೆರಿಕನ್ ಡಾಲರ್ದಷ್ಟು ನಷ್ಟ ಮಾಡಿದೆ ಎರಡನೇ ಅತಿ ಹೆಚ್ಚು ನಷ್ಟ ಅಂದರೆ ಅದು ಚೀನಾದಲ್ಲಿ ಆಗಿದೆ ಮೂರನೇ ಅತಿ ಹೆಚ್ಚು ನಷ್ಟ ಅಂತಂದರೆ ಅದು ಜಪಾನಲ್ಲಿ ಆಗಿದೆ ನೋಡಿ ಇಲ್ಲಿ ಪ್ರಮುಖ ಆರ್ಥಿಕ ನಷ್ಟಗಳು ಟೋಟಲಾಗಿ ಆರ್ಥಿಕ ನಷ್ಟಗಳು ಅಂತ ಬಂದರೆ ಮುಖ್ಯವಾಗಿ ಚೀನಾ ಭಾರತ ಜಪಾನಲ್ಲಿ ಆಗಿರ್ತಕ್ಕಂಥದ್ದು ಓವರ್ ಆಲ್ ಸಬ್ವೈಸ್ ಇಲ್ಲಿ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಎಲ್ಲಿ ಆಗಿದೆ ಅಂತ ಕೇಳಿದರೆ ಚೀನಾ ಭಾರತ ಥೈಲ್ಯಾಂಡು ಚಂಡಮಾರುತದ ವಿಭಾಗದಲ್ಲಿ ಅತಿ ಹೆಚ್ಚು ಎಲ್ಲಿ ನಷ್ಟವಾಗಿದೆ ಅಂತ ಕೇಳಿದ್ರೆ ಚೀನಾ ಬಾ ಸಾರಿ ಭಾರತ ಚೀನಾ ಜಪಾನ್ ಓಕೆ ಸೊ ಇದು ಡಿವೈಡ್ ಓವರ್ ಆಲ್ ಅಂತ ಬಂದರೆ ಚೀನಾ ಭಾರತ ಜಪಾನ್ನಲ್ಲಿ ಅತಿ ಹೆಚ್ಚು ಆರ್ಥಿಕ ನಷ್ಟ ಸಂಭವಿಸಿರ್ತಕ್ಕಂಥದ್ದು ಸ್ನೇಹಿತರ ಇನ್ನು ನಾಲ್ಕನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ದಿ ಹಿಂದೂ ಪೇಪರ್ನ ಮಾಹಿತಿ ನೋಡಿ ಕೆಳಗಿನ ಯಾವ ಟೆಕ್ ದೈತ್ಯ ಕಂಪನಿ ಪ್ರಸ್ತುತ ವಿಶ್ವದ ಸಾವಿರಕ್ಕೂ ಹೆಚ್ಚು ಮಾತನಾಡುವ ಭಾಷೆಗಳನ್ನು ಬೆಂಬಲಿಸಲು ಎ ಐ ಮಾದರಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾದರಿಯನ್ನು ಅಭಿವೃದ್ಧಿಪಡಿಸುತ್ತಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಸರಿಯಾದಂಥ ಉತ್ತರ ಗೂಗಲ್ ಸ್ನೇಹಿತರ ಓಕೆ ಗೂಗಲ್ ಯಾಕೆ ವಿಶ್ವದ ಸಾವಿರಕ್ಕೂ ಹೆಚ್ಚು ಮಾತನಾಡುವ ಭಾಷೆಗಳನ್ನು ಬೆಂಬಲಿಸಲು ಎ ಐ ಮಾದರಿಯನ್ನು ಅಭಿವೃದ್ಧಿಪಡಿಸ್ತಾ ಇದೆ ನೋಡಿ ಇಲ್ಲಿ ಮುಖ್ಯವಾಗಿ ಎಕ್ಸ್ಪ್ಲೈನ್ಡ್ ಗೂಗಲ್ಸ್ ಥೌಸಂಡ್ ಲ್ಯಾಂಗ್ವೇಜ್ ಎ ಐ ಮಾಡಲ್ ಅಂತ ಹೇಳ್ತೀವಿ ಡೈರೆಕ್ಟಾಗಿ ಇದನ್ನ ಹಿಂಗೆ ಕೇಳ್ತಾರೆ ನೋಡಿ ಎಕ್ಸಾಮ್ಗೆ ಸೊ ಓಕೆ ಗೂಗಲ್ಸ್ ಥೌಸಂಡ್ಸ್ ಲ್ಯಾಂಗ್ವೇಜ್ ಎ ಐ ಮಾಡಲ್ ಅಂತ ಹೇಳ್ತೀವಿ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಲ್ ನಾ ನೋಡಿ ಪ್ರಪಂಚದಾದ್ಯಂತ ಹೆಚ್ಚು ಮಾತನಾಡುವ ಸಾವಿರ ಭಾಷೆಗಳನ್ನು ಬೆಂಬಲಿಸಲು ಏಕೈಕ ಅಂದರೆ ಮೊಟ್ಟ ಮೊದಲ ಎ ಐ ಭಾಷಾ ಮಾದರಿಯನ್ನು ಅಭಿವೃದ್ಧಿಪಡಿಸಲು ಇಲ್ಲಿ ಯೋಜನೆ ರೂಪಿಸಿದೆ ಗೂಗಲ್ ಯೋಜನೆಯತ್ತ ಸಾಗುವಂತೆ ಗೂಗಲ್ ಅಟ್ ಪ್ರೆಸೆಂಟ್ಲಿ ನಾನ್ನೂರಕ್ಕೂ ಹೆಚ್ಚು ಭಾಷೆಗಳ ಎ ಐ ತರಬೇತಿ ಪಡೆದ ಮಾದರಿಯನ್ನು ಅನಾವರಣಗೊಳಿಸಿತು ಇದನ್ನು ಇಂದು ಭಾಷಣ ಮಾದರಿಯಲ್ಲಿ ಕಂಡುಬರುವ ಅತಿದೊಡ್ಡ ಭಾಷಾ ವ್ಯಾಪ್ತಿ ಎಂದು ಹೇಳಲಾಗುತ್ತಿದೆ ಎ ಐ ಭಾಷಾ ಮಾದರಿಗಳು ಮುಖ್ಯವಾಗಿ ಗ್ರಾಹಕ ಸೇವೆಯಾಗಿರ್ಬೋದು ಗಣನೆಯಂತಹ ಕ್ಷೇತ್ರಗಳಂತಹ ಮಾನವ ಶ್ರಮದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಈ ಒಂದು ಯೋಜನೆ ರೂಪಿಸಿಕೊಂಡಿದೆ ಅಂದರೆ ನೋಡಿ ವಿವಿಧ ಭಾಷೆಗಳಲ್ಲಿ ವಿವಿಧ ಗ್ರಾಹಕ ಸೇವೆಗಳಿಗೆ ನೀಡಲು ವಿಫಲವಾಗ್ತಾ ಇದೆ ಅಂದರೆ ಹಲವಾರು ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗ್ತಾಯಿಲ್ಲ ಏನೇ ಮಾಹಿತಿಯಾಗಿದ್ದರು ಸೊ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬಳಸಿಕೊಂಡು ವಿಶ್ವದ ಅಗ್ರ ಸಾವಿರ ಭಾಷೆಗಳಿಗೆ ಯಾವುದೇ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡಿದರೆ ಈಸಿಯಾಗಿ ನಿಮಗೆ ಸಿಕ್ಬಿಡಬೇಕು ಆ ತರಹದ ಪ್ರಮುಖ ಯೋಜನೆಯನ್ನು ಕೈಗೊಂಡಿರ್ತಕ್ಕಂಥದ್ದಿದು ಓಕೆ ಇನ್ನು ಐದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಇಂಗ್ಲೀಷ್ ಚಾನಲ್ ಅಥವಾ ಇಂಗ್ಲೀಷ್ ಕಾಲುವೆ ಕೆಳಗಿನ ಯಾವ ಯಾವ ದೇಶಗಳನ್ನು ಬೇರ್ಪಡಿಸುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಬ್ರಿಟನ್ ಮತ್ತು ಫ್ರಾನ್ಸ್ ನೋಡಿ ಬ್ರಿಟನ್ ಮತ್ತು ಫ್ರಾನ್ಸ್ ಅನ್ನು ಬೇರ್ಪಡಿಸ್ತಕ್ಕಂತಹ ಈ ಇಂಗ್ಲಿಷ್ ಕಾಲುವೆ ಸೊ ಇತ್ತೀಚಿಗೆ ಸುದ್ದಿಯಲ್ಲಿದೆ ಕೈ ಏನು ಸುದ್ದಿಯಲ್ಲಿ ಇರಲು ಕಾರಣ ಅಂತ ಅಂದರೆ ನೋಡಿ ಇಲ್ಲಿ ಮುಖ್ಯವಾಗಿ ಇಂಗ್ಲಿಷ್ ಚಾನಲ್ ಕ್ರಾಸಿಂಗ್ಗಳಿಂದ ಅಕ್ರಮ ವಲಸೆಗಳನ್ನು ತಡೆಯಲು ಬ್ರಿಟನ್ ಮತ್ತು ಫ್ರಾನ್ಸ್ ಸರ್ಕಾರಗಳು ಎಪ್ಪತ್ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಮೌಲ್ಯದ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿವೆ ಇಲ್ಲಿ ಮುಖ್ಯವಾಗಿ ಸರಿಸುಮಾರು ಬ್ರಿಟನ್ಗೆ ಅತಿ ಹೆಚ್ಚಿನ ವಲಸೆಗಳು ಬರ್ತಾ ಇದೆ ಆ ಕಾರಣಕ್ಕಾಗಿ ಇದನ್ನು ಕಂಟ್ರೋಲ್ ಮಾಡುವ ಉದ್ದೇಶದಿಂದಾಗಿ ಇಂಗ್ಲೀಷ್ ಚಾನಲ್ ಕ್ರಾಸಿಂಗ್ಗಳಿಂದ ವಲಸೆಯನ್ನು ತಡೆತಕ್ಕಂಥ ಪ್ರವೃತ್ತಿಯನ್ನು ಕಂಟ್ರೋಲ್ ಮಾಡುವ ಉದ್ದೇಶದಿಂದಾಗಿ ಬ್ರಿಟನ್ ಮತ್ತು ಫ್ರಾನ್ಸ್ ಸರ್ಕಾರಗಳು ಎಪ್ಪತ್ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಮೌಲ್ಯದ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿವೆ ಹಾಗಾದರೆ ಈ ಇಂಗ್ಲೀಷ್ ಕಾಲುವೆ ಎಲ್ಲಿ ಕಂಡುಬರುತ್ತದೆ ಅಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಂಗ್ಲಿಷ್ ಕಾಲಿವೆ ಅಂತ ಬಂದರೆ ಮುಖ್ಯವಾಗಿ ಇಲ್ಲಿ ಇರತಕ್ಕಂಥದ್ದು ಬ್ರಿಟನ್ ಆಗಿದೆ ಸಂಪೂರ್ಣವಾಗಿರತಕ್ಕಂಥದ್ದು ಬ್ರಿಟನ್ ಅಂತ ಒಟ್ಟು ನಾಲ್ಕು ದೇಶಗಳಿಂದ ಆಗಿರತಕ್ಕಂಥದ್ದು ಸ್ನೇಹಿತರೆ ಯಾವುದಾದ್ರೂ ಅಂದ್ರೆ ಇಂಗ್ಲೆಂಡ್ ಆಗಿರ್ಬೋದು ಐರ್ಲ್ಯಾಂಡ್ ಆಗಿರ್ಬೋದು ಮತ್ತು ಸ್ಕಾಟ್ಲ್ಯಾಂಡ್ ವೆಲ್ಸ್ ಅಂತ ಬರುತ್ತೆ ಓಕೆ ನೋಡಿ ವೆಲ್ಸ್ ಸ್ಕಾಟ್ ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಇನ್ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಈ ಈ ನಾಲ್ಕು ದೇಶಗಳು ಸೇರ್ಪಡೆಗೊಂಡು ಬ್ರಿಟನ್ ಅಂತಕ್ಕಂಥ ಹೆಸರಿನಿಂದ ಇದು ಉಲ್ಲೇಖ ಮಾಡುತ್ತದೆ ಇಲ್ಲಿ ನೋಡಿ ಬ್ರಿಟನ್ ಮತ್ತು ಫ್ರಾನ್ಸ್ ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು ಇಲ್ಲಿ ಇರತಕ್ಕಂಥ ಕಾಲುವೆಯೇ ನಿಮಗೆ ಇಂಗ್ಲೀಷ್ ಕಡಲ್ಗಾಲುವೆ ಅಥವಾ ಇಂಗ್ಲೀಷ್ ಚಾನಲ್ ಅಂತ ಕರಿತೀವಿ ಸೊ ಈ ಒಂದು ಕಡಲ್ಗಾಲುವೆ ಮೂಲಕ ಸೊ ಇದು ಮುಖ್ಯವಾಗಿ ಯಾವ ಒಂದು ವಲಯ ಅಂತ ಕೇಳಿದರೆ ಸ್ನೇಹಿತರೆ ಇದು ನಾರ್ತ್ ಅಟ್ಲಾಂಟಿಕ್ ಓಷನ್ ಇದಾಗಿದೆ ನೋಡಿ ಓಕೆ ಸೊ ಇದು ಕೂಡ ಎಕ್ಸಾಮ್ಗೆ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ನೋಡಿ ಜಿ ಟ್ವೆಂಟಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಸ್ಟ್ ಎನರ್ಜಿ ಟ್ರಾನ್ಸಿಷನ್ ಪಾರ್ಟ್ನರ್ಶಿಪ್ ನೋಡಿ ಜೆ ಇ ಟಿ ಪಿ ಅಂತ ಹೇಳ್ತೀವಿ ಓಕೆ ಸೊ ಈ ಒಂದು ಇದಕ್ಕೆ ಯಾವ ದೇಶ ಇತ್ತೀಚೆಗೆ ಸಹಿ ಹಾಕಿದೆ ನೋಡಿ ವಿಚ್ ಕಂಟ್ರಿ ಸೈನ್ ದ ಜಸ್ಟ್ ಎನರ್ಜಿ ಟ್ರಾನ್ಸಿಷನ್ ಪಾರ್ಟ್ನರ್ಶಿಪ್ ಓಕೆ ಸೊ ಯಾವ ದೇಶ ಸಹಿ ಹಾಕಿದೆ ಅಂದರೆ ಇದಕ್ಕೆ ಸಹಿ ಆದಂಥ ಉತ್ತರ ಸ್ನೇಹಿತರೆ ಇಂಡೋನೇಷ್ಯಾ ನೋಡಿ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಸಮ್ಮೇಳನದಲ್ಲಿ ಇಂಡೋನೇಷ್ಯಾ ಬಾಲಿಯಲ್ಲಿ ಜಿ ಟ್ವೆಂಟಿ ಶೃಂಗಸಭೆಯ ಬದಿಯಲ್ಲಿ ಅಂತಾರಾಷ್ಟ್ರೀಯ ಸಾಲದಾತರು ಮತ್ತು ಪ್ರಮುಖ ರಾಷ್ಟ್ರಗಳೊಂದಿಗೆ ಜಸ್ಟ್ ಎನರ್ಜಿ ಟ್ರಾನ್ಸಿಷನ್ ಪಾಲುದಾರಿಕೆ ಅಥವಾ ಜೆಇಟಿಪಿಗೆ ಸಹಿ ಹಾಕಿದೆ ಇಲ್ಲಿ ಮುಖ್ಯವಾಗಿ ಇಪ್ಪತ್ತು ಶತಕೋಟಿ ಒಪ್ಪಂದವು ದೇಶವು ನವೀಕರಿಸಬಹುದಾದ ಶಕ್ತಿಯ ಬಳಕೆಯನ್ನು ಹೆಚ್ಚಿಸಲು ಮತ್ತು ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡಲು ಹಣವನ್ನು ಒದಗಿಸುತ್ತದೆ ಕಲ್ಲಿದ್ದಲಿನ ಮೇಲೆ ಇದು ಅವಲಂಬನೆ ಹೆಚ್ಚಾಗಿದೆ ಸ್ನೇಹಿತರ ಈ ಕಾರಣಕ್ಕಾಗಿ ಇನ್ನು ಎರಡನೇ ಏಳನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ಜಾಗತಿಕ ಸಂಘಟನೆಗಳು ಗ್ಲೋಬಲ್ ಸಿಲ್ಡ್ ವಿಮಾ ಉಪಕ್ರಮವನ್ನು ಘೋಷಿಸಿವೆ ನೋಡಿ ಗ್ಲೋಬಲ್ ಸಿಲ್ಡ್ ಇನ್ಶೂರೆನ್ಸ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ ಸೊ ಇಂಪಾರ್ಟೆಂಟ್ ಆಗುತ್ತೆ ಯಾವುದು ಘೋಷಣೆ ಮಾಡಿದೆ ಅಂತಂದರೆ ಸೊ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಜಿ ಸೆವೆನ್ ಮತ್ತು ವಿ ಟ್ವೆಂಟಿ ಅಂತ ಹೇಳ್ತೀವಿ ಓಕೆ ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಜಿ ಸೆವೆನ್ ಮತ್ತು ವಿ ಟ್ವೆಂಟಿ ನೋಡಿ ಇಲ್ಲಿ ವಿ ಟ್ವೆಂಟಿ ಎಂಬುದು ಜಿ ಟ್ವೆಂಟಿ ಅನ್ಕೋಬೇಡಿ ಇಲ್ಲಿ ಜಿ ಟ್ವೆಂಟಿ ಅಂತ ಕೊಟ್ಬಿಟ್ರೆ ನಿಮಗೆ ರಾಂಗ್ ಆನ್ಸರ್ ಆಗ್ಬಿಡುತ್ತೆ ನೋಡಿ ವಿ ಟ್ವೆಂಟಿ ಅಂದ್ರೆ ದುರ್ಬಲ ಸ್ನೇಹಿತರೆ ಅಂದ್ರೆ ವೀಕ್ ಆಗಿರತಕ್ಕಂಥವ್ರು ಅಂತ ಹೇಳ್ತೀವಿ ದುರ್ಬಲ ಅಂದ್ರೆ ವಿಶ್ವದ ಅತಿ ದುರ್ಬಲ ಇಪ್ಪತ್ತು ದೇಶಗಳ ಗ್ರೂಪೇ ವಿ ಟ್ವೆಂಟಿ ಅಂತ ಹೇಳ್ತೀವಿ ಈ ವಿ ಟ್ವೆಂಟಿ ಗ್ರೂಪ್ ಮತ್ತು ಜಿ ಸೆವೆನ್ ಸೇರಿಕೊಂಡು ಈಗ ಗ್ಲೋಬಲ್ ಸಿಲ್ಡ್ ವಿಮಾ ಉಪಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಸೊ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಇದು ಏನಿದೆ ಮಾಹಿತಿ ನೋಡಿ ಈಜಿಪ್ಟ್ ನಲ್ಲಿ ನಡೆದಿರ್ತಕ್ಕಂಥ ಕೋಪ್ ಟ್ವೆಂಟಿ ಸೆವೆನ್ ಸಮ್ಮೇಳನದಲ್ಲಿ ಐವತ್ತೆಂಟು ಹವಾಮಾನ ದುರ್ಬಲ ರಾಷ್ಟ್ರಗಳ ಜಿ ಸೆವೆನ್ ಮತ್ತು ವಿ ಟ್ವೆಂಟಿ ಗುಂಪಿನಿಂದ ಗ್ಲೋಬಲ್ ಶೀಲ್ಡ್ ವಿಮಾ ಉಪಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ ಇಲ್ಲಿ ನೋಡಿ ಐವತ್ತೆಂಟು ಹವಾಮಾನ ದುರ್ಬಲ ರಾಷ್ಟ್ರಗಳ ಜಿ ಸೆವೆನ್ ಮತ್ತು ವಿ ಟ್ವೆಂಟಿ ಅಂತ ಇಲ್ಲಿ ಮುಖ್ಯವಾಗಿ ದುರ್ಬಲ ವಲ್ನರಬಲ್ ಅಂತ ಹೇಳ್ತೀವಿ ವಿ ಅಂದರೆ ವಲ್ನರಬಲ್ ಅಥವಾ ಕನ್ನಡದಲ್ಲಿ ದುರ್ಬಲ ಆರ್ಥಿಕತೆ ಒಳಗೊಂಡಿರ್ತಕ್ಕಂಥ ಇಪ್ಪತ್ತು ಗುಂಪಿನ ಸದಸ್ಯ ರಾಷ್ಟ್ರಗಳಿಗಾಗಿ ಗ್ಲೋಬಲ್ ಸಿಲ್ಡ್ ವಿಮಾ ಉಪಕ್ರಮವನ್ನು ಅಧಿಕೃತವಾಗಿ ಈ ಎರಡೂ ದೇಶಗಳು ಕೋಪ್ ಟ್ವೆಂಟಿ ಸೆವೆನ್ನಲ್ಲಿ ಆರಂಭಿಸಿವೆ ಸ್ನೇಹಿತರ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮುಖ್ಯವಾಗಿ ಯಾವ ಒಂದು ಸಮ್ಮೇಳನದಲ್ಲಿ ಜಿ ಸೆವೆನ್ ಮತ್ತು ವಿ ಟ್ವೆಂಟಿ ಗುಂಪಿನ ಸದಸ್ಯರು ಗ್ಲೋಬಲ್ ಸಿಲ್ಡ್ ವಿಮಾ ಉಪಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭಿಸಿದರು ಅಂತ ಕೇಳಿದ್ರೆ ಕೋಪ್ ಟ್ವೆಂಟಿ ಸೆವೆನ್ ಅಂತ ಹೇಳ್ತೀವಿ ಹವಾಮಾನ ಮತ್ತು ವಿಪತ್ತುಗಳ ಸಂದರ್ಭದಲ್ಲಿ ಕಡಿಮೆ ಆದಾಯದ ಮತ್ತು ದುರ್ಬಲ ರಾಷ್ಟ್ರಗಳಿಗೆ ಸಹಾಯ ಮಾಡುವ ಉಪಕ್ರಮಕ್ಕೆ ಜರ್ಮನಿ ಇಲ್ಲಿ ಮುಖ್ಯವಾಗಿ ನೂರ ಎಪ್ಪತ್ತೆರಡು ಮಿಲಿಯನ್ ನೀಡುತ್ತಿದೆ ಕೆನಡಾ ಐರ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ನಂತಹ ದೇಶಗಳು ಈ ಉಪಕ್ರಮಕ್ಕೆ ಆಲ್ರೆಡಿ ನಲವತ್ತು ಮಿಲಿಯನ್ಗಳನ್ನು ವಾಗ್ದಾನ ಮಾಡಿವೆ ಯು ಎಸ್ ಅಧ್ಯಕ್ಷ ಸಹ ಈ ಉಪಕ್ರಮವನ್ನು ಬೆಂಬಲಿಸುವುದಾಗಿ ಘೋಷಿಸಿದ್ದಾರೆ ಇನ್ನು ಎಂಟನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಫ್ರೆಂಡ್ಸ್ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ ಸಿ ಸಿ ಪಿ ಐ ಪ್ರಕಾರ ಹವಾಮಾನ ತಗ್ಗಿಸುವಲ್ಲಿ ಯಾವ ದೇಶ ಮುಂಚೂಣಿಯಲ್ಲಿದೆ ನೋಡಿ ಇದಕ್ಕೆ ಸರಿಯಾದಂತಹ ಉತ್ತರ ಡೆನ್ಮಾರ್ಕ್ ಮುಂಚೂಣಿಯಲ್ಲಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಮಾಹಿತಿ ಅಂದರೆ ನೋಡಿ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕದ ಪ್ರಕಾರ ಹವಾಮಾನ ತಗ್ಗಿಸುವಿಕೆಯಲ್ಲಿ ಪ್ರಸ್ತುತ ಮುಂಚೂಣಿಯಲ್ಲಿರುವುದು ಡೆನ್ಮಾರ್ಕ್ ಇಲ್ಲಿ ಡೆನ್ಮಾರ್ಕ್ ಉನ್ನತ ರಾಷ್ಟ್ರೀಯ ಮತ್ತು ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಹವಾಮಾನ ನೀತಿಯನ್ನು ಹೊಂದಿರುವ ಏಕೈಕ ವಿಶ್ವದ ದೇಶವಾಗಿದೆ ಇಲ್ಲಿ ಮುಖ್ಯವಾಗಿ ಯಾವುದೇ ದೇಶವು ಮೊದಲಿನಿಂದ ಮೂರು ಸ್ಥಾನಗಳನ್ನು ಪಡೆದುಕೊಂಡಿಲ್ಲ ನೋಡಿ ಇದು ರ್ಯಾಂಕ್ ವೈಸ್ ನೀಡುತ್ತದೆ ಒಂದು ಎರಡು ಮೂರನೇ ಸ್ಥಾನದಲ್ಲಿ ಇಷ್ಟು ರ್ಯಾಂಕಿಂಗ್ ಒಳಗೆ ಯಾವ ದೇಶಗಳು ಬಂದಿಲ್ಲ ಸೊ ನಾಲ್ಕನೇ ರ್ಯಾಂಕ್ ಬಂದಿರತಕ್ಕಂಥದ್ದು ಡೆನ್ಮಾರ್ಕ್ ಈಗ ಡೆನ್ಮಾರ್ಕ್ಗೆ ವಿಶ್ವದ ಈ ಒಂದು ಸಿ ಸಿ ಪಿ ಐ ಇಂಡೆಕ್ಸ್ನಲ್ಲಿ ಅಗ್ರ ಸ್ಥಾನದಲ್ಲಿದೆ ಭಾರತ ಈ ಒಂದು ಸೂಚ್ಯಂಕದಲ್ಲಿ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ನೆನ್ಪಿರ್ಲಿ ಇನ್ನು ಒಂಬತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಫ್ರೆಂಡ್ಸ್ ಯಾವ ಭಾರತೀಯ ಸಶಸ್ತ್ರ ಪಡೆ ಪ್ರಸ್ಥಾನ ಹೆಸರಿನ ರಚನಾತ್ಮಕ ವ್ಯಾಯಾಮವನ್ನು ನಡೆಯಿತು ನಡೆಸಿತು ನೋಡಿ ಯಾವ ಭಾರತೀಯ ರಕ್ಷಣಾ ಪಡೆ ಅಂತಂದರೆ ನೋಡಿ ಇದಕ್ಕೆ ಆಪ್ಷನ್ ನಂಬರ್ ಬಿ ಭಾರತೀಯ ನೌಕಾಪಡೆ ಏನಿದೆ ಮಾಹಿತಿ ನೋಡಿ ತೈಲ ಮತ್ತು ನೈಸರ್ಗಿಕ ಅನಿಲ ಕಾರ್ಪೊರೇಷನ್ ಪ್ಲಾಟ್ಫಾರ್ಮ್ನಲ್ಲಿ ಮುಂಬೈನ ಕಡಲಾಚೆಯ ಆಸ್ತಿಗಳನ್ನು ರಕ್ಷಿಸುವಲ್ಲಿ ಸಾ ಒಂದು ಸಾಂಸ್ಥಿಕ ಪರಿಣಾಮಕತ್ವವನ್ನು ಮೌಲ್ಯಮಾಪನ ಮಾಡಲು ಭಾರತೀಯ ನೌಕಾಪಡೆಯು ನೋಡಿ ಭಾರತೀಯ ನೌಕಾಪಡೆಯು ಪ್ರಸ್ಥಾನ ಎಂಬತಕ್ಕಂಥ ರಚನಾತ್ಮಕ ವ್ಯಾಯಾಮವನ್ನು ನಡೆಸಿತು ಇಲ್ಲಿ ಪಶ್ಚಿಮ ನೌಕಾ ಕಮಣ್ಣ ಆಶ್ರಯದಲ್ಲಿ ವರ್ಷದ ವರ್ಷಕ್ಕೆ ಎರಡು ಬಾರಿ ಇಲ್ಲಿ ಪ್ರಸ್ಥಾನ ನೌಕಾ ವ್ಯಾಯಾಮವನ್ನು ನಡೆಸಲಾಗುತ್ತದೆ ಇನ್ನು ಹತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಫ್ರೆಂಡ್ಸು ನೋಡಿ ಪೊಸೋಕೋ ಅನ್ನ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಗಿದೆ ನೋಡಿ ಫೋಸೋಕೋ ಅನ್ನ ಈಗ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಗಿದೆ ಹಾಗಾದ್ರೆ ಇದು ಕೇಂದ್ರದ ಯಾವ ಸಚಿವಾಲಯದ ಅಂಡರ್ ಅಲ್ಲಿ ಬರುತ್ತದೆ ನೋಡಿ ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಟು ವಿದ್ಯುತ್ ಸಚಿವಾಲಯದ ಅಂಡರ್ ಅಲ್ಲಿ ಬರುತ್ತದೆ ಇದು ಕೇಂದ್ರ ಸರ್ಕಾರದ ಮುಖ್ಯವಾಗಿ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ನೆನಪಿಟ್ಕೊಳ್ಳಿ ಹಾಗಾದರೆ ನೋಡಿ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಏನಿದೆ ಫೋಸೋಕೋ ಚೇಂಜಸ್ ಇಟ್ಸ್ ನೇಮ್ ಟು ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ನೋಡಿ ಇದನ್ನು ಈಗ ಫೊಕೋಸೋ ಎಂಬ ಫೊಸೋಕೊ ಎಂಬತಕ್ಕಂಥ ಹೆಸರನ್ನು ಬಿಟ್ಟು ಈಗ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಎಂಬತಕ್ಕಂಥ ಹೆಸರಿನಿಂದ ನಾಮಕರಣ ಮಾಡಲಾಗಿದೆ ಏನಿದೆ ಹಾಗಾದ್ರೆ ನೋಡಿ ಇಲ್ಲಿ ಮುಖ್ಯವಾಗಿ ಫೋಸೋಕೋ ಅಂದ್ರೆ ಏನಂತಂದ್ರೆ ನೋಡಿ ಭಾರತೀಯ ರಾಷ್ಟ್ರೀಯ ಗ್ರಿಡ್ ಆಪರೇಟರ್ ಪವರ್ ಸಿಸ್ಟಮ್ ಆಪರೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ತೀವಿ ಫೋಸೋಕೋ ಸಂಪೂರ್ಣವಾಗಿ ಇದನ್ನು ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಎಂದು ಈಗ ಮರುನಾಮಕರಣ ಮಾಡಲಾಗಿದೆ ಹಾಗಾದರೆ ಗ್ರಿಡ್ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಲಿಮಿಟೆಡ್ ಗ್ರಿಡ್ ಇಂಡಿಯಾ ಸಂಪೂರ್ಣ ಸ್ವಾಮ್ಯದ ಕೇಂದ್ರ ಸರ್ಕಾರದ ಉದ್ಯಮವಾಗಿದ್ದು ಇದು ಕೇಂದ್ರದ ವಿದ್ಯುತ್ ಸಚಿವಾಲಯದ ಅಧೀನದಲ್ಲಿ ಬರುತ್ತದೆ ನೋಡಿ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತದೆ ಎಂಬುದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಪಿ ಜಿ ಸಿ ಐ ಎಲ್ನ ವಿದ್ಯುತ್ ನಿರ್ವಹಣೆ ಕಾರ್ಯಗಳನ್ನು ನೋಡಿಕೊಳ್ಳಲು ಮಾರ್ಚ್ ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನು ಸ್ಥಾಪಿಸಲಾಗುತ್ತದೆ ಸ್ನೇಹಿತರ ಇನ್ನು ಹನ್ನೊಂದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ದಿ ಪ್ರಿಂಟ್ ಪೇಪರ್ನ ಮಾಹಿತಿ ಇದು ಏನಿದೆ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಆಸಿಯನ್ ಸಂಘಟನೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆಸಿಯನ್ ಸಂಘಟನೆಯ ಹನ್ನೊಂದನೇ ಸದಸ್ಯ ರಾಷ್ಟ್ರವಾಗಿ ಅಧಿಕೃತವಾಗಿ ಸೇರ್ಪಡೆಗೊಂಡಿತು ನೋಡಿ ಆಸಿಯನ್ ಸಂಘಟನೆಗೆ ಈಗ ಹತ್ತು ಸದಸ್ಯ ರಾಷ್ಟ್ರಗಳಿದವು ಈಗ ಹನ್ನೊಂದನೇ ಸದಸ್ಯ ರಾಷ್ಟ್ರವಾಗಿ ಆಪ್ಷನ್ ನಂಬರ್ ಒನ್ನಲ್ಲಿ ಕಂಡುಬರತಕ್ಕಂಥ ಪೂರ್ವ ತಿಮೋರ್ ದೇಶ ಆ ಒಂದು ಆಸಿಯನ್ ಸಂಘಟನೆಯ ಹನ್ನೊಂದನೇ ಸದಸ್ಯ ರಾಷ್ಟ್ರವಾಗಿ ಅಧಿಕೃತವಾಗಿ ಈಗ ಸೇರ್ಪಡೆಗೊಳ್ತು ಸ್ನೇಹಿತರೆ ಹದಿನೇ ಹದಿನೇಳನೇ ಪೂರ್ವ ಆಸಿಯನ್ ಸಂಘಟನೆ ನಡೀತಾ ಇದೆ ಸೊ ಕಾಂಬೋಡಿಯಾದಲ್ಲಿ ಆ ಒಂದು ಸಮ್ಮೇಳನದಲ್ಲಿ ಹನ್ನೊಂದನೇ ಸದಸ್ಯ ರಾಷ್ಟ್ರವಾಗಿ ಈಗ ಸೊ ಪೂರ್ವ ತಿಮೋರ್ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಹಾಗಾದರೆ ಪೂರ್ವ ತಿಮೋರ್ ಎಲ್ಲಿದೆ ಅಂತ ನೋಡ್ಕೊಂಬರನ್ನ ಬನ್ನಿ ನೋಡಿ ಈಗ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಲ್ಲಿ ನಾವಿದೀವಿ ಆಸ್ಟ್ರೇಲಿಯಾದ ಮೇಲ್ಗಡೆ ಇದು ತೈಮೋರ್ ಸಿ ಕಂಡು ಬರುತ್ತದೆ ಸ್ನೇಹಿತರೆ ನೋಡಿ ಆಸ್ಟ್ರೇಲಿಯಾ ಮೇಲ್ಗಡೆ ಬಂದ್ಬಿಟ್ರೆ ನಿಮಗೆ ಇಲ್ಲಿ ನೋಡಿ ತೈಮೋರ್ ಸಮುದ್ರ ಕಂಡು ಅದಕ್ಕೆ ಟಿಮೋರ್ ಅಂತ ಟಿಮೋರ್ ಅಂತ ಕರೀತಾರೆ ಸಾರಿ ತೈಮೋರ್ ಅಲ್ಲ ಟಿಮೋರ್ ಸಮುದ್ರ ಅಂತ ಹೇಳ್ತೀವಿ ಈ ಟಿಮೋರ್ ಸಮುದ್ರದ ಮೇಲ್ಗಡೆನೆ ನಿಮಗೆ ಈಸ್ಟ್ ತಿಮೋರ್ ಕಂಡು ಬರುತ್ತದೆ ನೋಡಿ ಈ ತಿಮೋರ್ನ ಈಸ್ಟ್ ತಿಮೋರ್ನ ದಿಲಿ ಎಂಬುದು ಇಲ್ಲಿನ ರಾಜಧಾನಿಯಾಗಿದೆ ಸೊ ನೋಡಿ ಈಸ್ಟ್ ತಿಮೋರ್ ಇಲ್ಲಿ ಕಂಡು ಬರುತ್ತದೆ ಮುಖ್ಯವಾಗಿ ಆಸ್ಟ್ರೇಲಿಯಾದ ಮೇಲ್ಭಾಗದಲ್ಲಿ ಮತ್ತು ಇದು ಮುಖ್ಯವಾಗಿ ತಿಮೋರ್ ಸಮುದ್ರದಲ್ಲಿ ಈ ಒಂದು ಟಿಮೋರ್ ಕಂಡು ಬರುತ್ತದೆ ಮುಖ್ಯವಾಗಿ ಇದು ಇರತಕ್ಕಂಥದ್ದು ಪಾಪುಯಾ ನ್ಯೂಗಿನಿಯ ಪಕ್ಕದಲ್ಲಿ ಕಂಡುಬರುತ್ತದೆ ಸೊ ಈ ಒಂದು ಪ್ರದೇಶ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದರ ಮೇಲ್ಗಡೆಯೇ ನೋಡಿ ಇಂಡೋನೇಷ್ಯಾ ಕಂಡು ಬರುತ್ತದೆ ಇಂಡೋನೇಷ್ಯಾ ಅದು ಸ್ವಲ್ಪ ಸ್ವಲ್ಪವೇ ಅಲ್ಲಲ್ಲಿ ಅಲ್ಲಲ್ಲಿ ಚದುರದಂತೆ ಇಂಡೋನೇಷ್ಯಾ ಇದೆ ಸೊ ಅದ್ರ ಕೆಳಗಡೆ ಇಂಡೋನೇಷ್ಯಾದ ಜಾವ ದ್ವೀಪ ಅಲ್ಲಿ ಕಂಡು ಬರುತ್ತದೆ ನೋಡಿ ಈ ಜಾವ ದ್ವೀಪದ ಪಕ್ಕದಲ್ಲಿಯೇ ಬಾಲಿ ಇದೆ ಇಲ್ಲಿ ಗಮನಿಸಬಹುದು ನೀವು ಜಾವ ದ್ವೀಪದ ಪಕ್ಕದಲ್ಲಿಯೇ ಬಾಲಿ ಇದೆ ಸೊ ಈ ಬಾಲಿಯಲ್ಲಿಯೇ ಈ ವರ್ಷದ ಜಿ ಸೊರೆ ಯಾವುದು ಆಸಿಯನ್ ಪೂರ್ವ ಆಸಿಯನ್ ಸಂಘಟನೆಯ ಹದಿನೇಳನೇ ಸಂಘಟನೆ ನಡೀತಾ ಇದೆ ಆ ಒಂದು ನೋಡಿ ಆ ಬಾಲಿಯ ಪಕ್ಕದಲ್ಲಿ ಈಸ್ಟ್ ತಿಮ್ಮೂರ್ ಅಂತ ಹೇಳ್ತೀವಿ ಓಕೆ ಸೊ ಈಸ್ಟ್ ತಿಮ್ಮೂರನ್ನು ಈಗ ಇಂಡೋನೇಷ್ಯಾ ನಡೀತಕ್ಕಂಥ ಈ ಒಂದು ಸಮ್ಮೇಳನದಲ್ಲಿ ಅಧಿಕೃತ ಹನ್ನೊಂದನೇ ದೇಶವಾಗಿ ಒಪ್ಪಿಕೊಂಡಿರ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್ ಆಸಿಯನ್ ಅಗ್ರೀಸ್ ಇನ್ ಪ್ರಿನ್ಸಿಪಲ್ ಟು ಅಡ್ಮಿಟ್ ಈಸ್ಟ್ ಟೈಮೋರ್ ಆಸ್ ಲೆವೆಂತ್ ಮೆಂಬರ್ ನೋಡಿ ಹನ್ನೊಂದನೇ ಮೆಂಬರ್ ಆಗಿ ಈಗ ಆ ಒಂದು ನೇಮಕ ಮಾಡಿರತಕ್ಕಂಥದ್ದು ಸೊ ಈಗ ಹನ್ನೊಂದನೇ ಸದಸ್ಯ ರಾಷ್ಟ್ರವಾಗಿ ಇದು ಒಪ್ಪಿಕೊಂಡಿದೆ ಆಸಿಯನ್ ಅಂದ್ರೇನು ಅಂತ ನೋಡೋದಾದ್ರೆ ಇದು ನೋಡಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘವಾಗಿದೆ ಸ್ನೇಹಿತರ ಓಕೆ ಸೊ ಇದನ್ನ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಅರವತ್ತೇಳರಂದು ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ನಲ್ಲಿ ಸ್ಥಾಪನೆ ಮಾಡಲಾಯಿತು ಸೊ ಮುಖ್ಯವಾಗಿ ಬ್ರೂನಾಯಿ ಕಾಂಬೋಡಿಯಾ ಇಂಡೋನೇಷ್ಯಾ ಲಾಹೂಸ್ ಮಲೇಷಿಯಾ ಮ್ಯಾನ್ಮಾರ್ ಫಿಲಿಪೈನ್ಸ್ ಸಿಂಗಾಪುರ್ ಥಾಯ್ಲ್ಯಾಂಡ್ ಮತ್ತು ವಿಯೆಟ್ನಾಂ ಇದರ ಸದಸ್ಯ ರಾಷ್ಟ್ರಗಳು ಪೂರ್ವ ತಿಮೋರನ್ನು ಈ ಪ್ರಾದೇಶಿಕ ಗುಂಪಿನ ಹೊಸ ಸದಸ್ಯರಾಗಿ ಇತ್ತೀಚೆಗೆ ಸೇರ್ಪಡೆಗೊಳಿಸಲಾಗಿದೆ ಮುಖ್ಯವಾಗಿ ಪೂರ್ವ ತಿಮೋರ್ ಮತ್ತು ಆಸಿಯನ್ ಬಗ್ಗೆ ನೋಡೋದಾದರೆ ನೋಡಿ ಪೂರ್ವ ತಿಮೋರ್ ಆಲ್ರೆಡಿ ಎರಡು ಸಾವಿರದ ಹನ್ನೊಂದರಲ್ಲಿಯೇ ಆಸಿಯನ್ ಸದಸ್ಯತ್ವಕ್ಕಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಸಿತ್ತು ಆದರೆ ಟಿಮೋರ್ ಲೆಸ್ಟ್ನೇ ಸದಸ್ಯತ್ವವನ್ನು ವಿನಂತಿಸಿದ ಒಂದು ದಶಕದ ನಂತರ ಆಸಿಯನ್ ದ್ವೀಪ ರಾಷ್ಟ್ರವನ್ನು ತನ್ನ ಹನ್ನೊಂದನೇ ಸದಸ್ಯನಾಗಿ ಒಪ್ಪಿಕೊಳ್ಳಲು ನಿರ್ಧರಿಸಿತು ನಲವತ್ತನೇ ಮತ್ತು ನಲವತ್ತೊಂದನೇ ಆಸಿಯನ್ ಮತ್ತು ಸಂಬಂಧಿಸಿದ ಶೃಂಗಸಭೆಗಳು ಇತ್ತೀಚೆಗೆ ಅಧಿಕೃತವಾಗಿ ಪ್ರಾರಂಭವಾದ ಕಾಂಬೋಡಿಯಾದ ರಾಜಧಾನಿ ನಾಂಪೆನ್ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿ ನೋಡಿ ಮುಖ್ಯವಾಗಿ ಟೋಟಲಾಗಿ ಆಸಿಯನ್ ಅಂದರೆ ಸಮ್ಮೇಳನ ಸಮ್ಮಿಳನ ಕಾಂಬೋಡದಲ್ಲಿ ನಡೀತಾ ಇದೆ ಇದು ನಲವತ್ತು ನಲವತ್ತೊಂದನೇ ಅಧಿವೇಶನ ಆದರೆ ಭಾರತ ಮತ್ತು ಆಸಿಯನ್ ನಡೀತಾ ಇದೆ ಹದಿನೇಳನೇದು ಪೂರ್ವ ಆಸಿಯನ್ ಸಂಘಟನೆಯ ಹದಿನೇಳನೇ ಒಂದು ಸಮ್ಮಿಳನ ಈಗ ಕಾಂಬೋಡ್ಯದಲ್ಲಿ ಕೂಡ ನಡೀತಾ ಇದೆ ಇದು ವಿವಿಧ ಹೆಸರುಗಳಿಂದ ವಿವಿಧ ಇದರಲ್ಲಿ ನಡೀತದೆ ಆದರೆ ಟೋಟಲ್ ಆಗಿ ಅಧಿಕೃತವಾಗಿ ಆಸಿಯನ್ ಸಂಘಟನೆಯ ನಲವತ್ತೊಂದನೇ ಒಂದು ಅಧಿಕೃತ ಶೃಂಗಸಭೆ ಇದಾಗಿದೆ ಸ್ನೇಹಿತರ ಇನ್ನು ಪೂರ್ವ ತಿಮ್ಮೂರಿಗೆ ಔಪಚಾರಿಕವಾಗಿ ಪ್ರಾದೇಶಿಕ ಬ್ಲಾಕ್ಗೆ ಸೇರ್ಪಡೆಯಾಗುವವರಿಗೆ ಶೃಂಗಸಭೆಯ ಒಂದು ಪ್ಲಾನರಿಗಳು ಸೇರಿದಂತೆ ಆಸಿಯನ್ ಸಭೆಗಳಲ್ಲಿ ವೀಕ್ಷಕ ಸ್ಥಾನವನ್ನು ನೀಡಲಾಗಿದೆ ಇನ್ನು ನೋಡಿ ಇವತ್ತಿನ ಪ್ರಶ್ನೆಗಳು ಸೊ ಇದಕ್ಕೆ ಆನ್ಸರ್ ಮಾಡಿ ಇದನ್ನು ನೋಡೋದಕ್ಕಿಂತ ಮುಂಚೆ ಪಿ ಡಿ ಎಫ್ ಲಭ್ಯವಿದೆ ಸೊ ಪಿ ಡಿ ಎಫ್ ಬೇಕಾದಂಥವರು ಕಾಂಟ್ಯಾಕ್ಟ್ ಮಾಡಿ ತಗೋಬೋದು ಸ್ನೇಹಿತರೆ ನೋಡಿ ಪರ್ ಮಂತ್ ಪಿ ಡಿ ಎಫ್ ಬಂದ್ಬಿಟ್ಟು ನಿಮಗೆ ತರ್ಟಿ ರುಪೀಸ್ ಆಗಿರುತ್ತದೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಆಗಸ್ಟಿಂದ ಟೂ ತೌಸಂಡ್ ಟ್ವೆಂಟಿ ಟು ಅಕ್ಟೋಬರ್ವರೆಗೂ ಬೇಕು ಅಂದರೆ ಟೂ ನೈಂಟಿ ರುಪೀಸ್ ಆಗಿರುತ್ತದೆ ಈ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ವರೆಗೂ ಬೇಕು ಅಂತ ಅಂದರೆ ಅದು ಕೂಡ ಟೂ ನೈಂಟಿ ರುಪೀಸ್ ಆಗಿರುತ್ತದೆ ಸೊ ನೋಡಿ ಇನ್ನು ಮುಂದೆ ಯಥಾವತ್ತಾಗಿ ಎರಡು ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರ ಓಕೆ ಸೊ ಯಾಕಂದರೆ ಕ್ವೆಶನ್ಗಳನ್ನು ಜಾಸ್ತಿ ಮಾಡೋದರಿಂದ ವಿಡಿಯೋ ಲೆಂತ್ ಆಗುತ್ತೆ ಆ ಕಾರಣಕ್ಕಾಗಿ ಇನ್ನು ಮುಂದೆ ಎರಡು ವಿಡಿಯೋ ಯಥಾವತ್ತಾಗಿ ಬರ್ತವೆ ಬೆಳಗ್ಗಿನ ವಿಡಿಯೋ ಮತ್ತು ಮಧ್ಯಾಹ್ನ ನಾವು ಎರಡು ಮುಕ್ಕಾಲಿಗೆ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ಇವತ್ತಿನ ಕ್ವಶನ್ಗಳು ನೋಡಿ ಏನಿದೆ ಅಂತ ಥಿಯೇಟರ್ ಲೆವೆಲ್ ರೆಡಿನೆಸ್ ಆಪರೇಷನಲ್ ಎಕ್ಸಸೈಸ್ ಟ್ರೋಸ್ ಟ್ರೋಪೆಸ್ ಅಂತ ಹೇಳ್ತೀವಿ ಇದು ಯಾವ ದೇಶದ ಪ್ರಮುಖ ಮಿಲಿಟರಿ ವ್ಯಾಯಾಮವಾಗಿದೆ ಎರಡನೇ ನೋಡಿ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಸಿ ಸಿ ಪಿ ಐನಲ್ಲಿ ಭಾರತದ ಸ್ಥಾನ ಎಷ್ಟು ಸೊ ಇವೆರಡಕ್ಕೂ ಪ್ರತಿಯೊಬ್ಬರು ಅನುಸಾರ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ